ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂಚೆಯಿಂದ ನೋಡ್ತಾ ಇದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಜೀವನದಲ್ಲಿ ಸಾವಿರಾರು ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ಜಯಿಸುವುದು ಉತ್ತಮ ಆಗ ಗೆಲುವು ಯಾವಾಗಲೂ ನಿಮ್ಮದಾಗಿರುತ್ತದೆ ಅದನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಮೂರು ವಿಷಯಗಳು ಯಾವುದೇ ಸಂದರ್ಭದಲ್ಲಿ ಮರೆಯಲಾಗುವುದಿಲ್ಲ ಅವುಗಳೆಂದರೆ ಸೂರ್ಯ ಚಂದ್ರ ಮತ್ತು ಸತ್ಯ ಕುಡಿಯುವ ನೀರಿನಲ್ಲಿ ನೆರಳು ಹೇಗೆ ಕಾಣಿಸುವುದಿಲ್ಲವೋ ಅದೇ ರೀತಿ ತೊಂದರೆಗೊಳಗಾದ ಮನಸ್ಸಿನಲ್ಲಿ ಪರಿಹಾರಗಳು ಗೋಚರಿಸುವುದಿಲ್ಲ ಶಾಂತವಾಗಿ ನೋಡಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಕಂಡುಬರುತ್ತವೆ ಒಬ್ಬ ವ್ಯಕ್ತಿಯು ರುಚಿಯನ್ನು ಬಿಟ್ಟರೆ ಅವನು ತನ್ನ ದೇಹವನ್ನು ತ್ಯಾಜಿಸಿದರೆ ಅವನು ವಿವಾದಗಳನ್ನು ಬಿಟ್ಟರೆ ಅವನು ತನ್ನ ಸಂಬಂಧವನ್ನು ಮತ್ತು ಅನಗತ್ಯ ಚಿಂತನೆಗಳನ್ನು ತ್ಯಾಜಿಸಿದರೆ ಅವನ ಜೀವನಕ್ಕೆ ಲಾಭವಾಗುತ್ತದೆ ನಿಮ್ಮ ದಾರಿಯನ್ನು ನೀವೇ ಮಾಡಿಕೊಳ್ಳಿ ಏಕೆಂದರೆ ನಾವು ಒಂಟಿಯಾಗಿ ಹುಟ್ಟಿದ್ದೇವೆ ಮತ್ತು ಸಾಯುತ್ತೇವೆ ಆದ್ದರಿಂದ ನಮ್ಮ ಭವಿಷ್ಯವನ್ನು ನಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ನಿರ್ಧರಿಸಲು ಸಾಧ್ಯವಿಲ್ಲ ನಾವು ಪ್ರಾರ್ಥಿಸುವಾಗ ಹಳುವಾಗ ಚುಂಬಿಸುವಾಗ ಮತ್ತು ಕನಸು ಕಂಡಾಗ ನಾವು ನಮ್ಮ ಕಣ್ಣುಗಳನ್ನು ಏಕೆ ಮುಚ್ಚುತ್ತೇವೆ ಏಕೆಂದರೆ ಜೀವನದಲ್ಲಿ ಅತ್ಯಂತ ಸುಂದರವಾದ ವಸ್ತುಗಳನ್ನು ನೋಡಲಾಗುವುದಿಲ್ಲ ಆದರೆ ಹೃದಯದಿಂದ ಅನುಭವಿಸಲಾಗುತ್ತದೆ ಜೆ ಎಸ್ ಅಭಿವೃದ್ಧಿಪಡಿಸಿದ ಮತ್ತು ಕಾರ್ಯರೂಪಕ್ಕೆ ತರುವ ಕಲ್ಪನೆಯು ಕಲ್ಪನೆಯಾಗಿ ಮಾತ್ರ ಇರುವ ಕಲ್ಪನೆಗಿಂತ ಹೆಚ್ಚು ಮುಖ್ಯವಾಗಿದೆ ನೀವು ಜನರ ಮಾತುಗಳನ್ನು ನಿಮಗೆ ಮರೆಯಾಗಲು ಬಿಟ್ಟರೆ ನಂತರ ನೀವು ಅವರ ಕೆಳಗೆ ಸಮಾಧಿಯಾಗುತ್ತೀರಿ ನೀವು ಅವರ ಮಾತುಗಳನ್ನು ಮೆಟ್ಟಿಲು ಮತ್ತು ಏರಲು ಪ್ರಯತ್ನಿಸುವುದು ಉತ್ತಮ ಖಂಡಿತ ಒಂದು ದಿನ ನಾನು ಬುದ್ಧನ ಜ್ಞಾನದ ಉತ್ತುಂಗವನ್ನು ತಲುಪುತ್ತೇನೆ ಸಂಬಂಧವು ಎಂದಿಗೂ ಸಹಜ ಸಾವಲ್ಲ ಅಹಂಕಾರ ವರ್ತನೆ ಮತ್ತು ಜ್ಞಾನದಿಂದ ಅವರು ಕೊಲೆಯಾಗುತ್ತಾರೆ ಸುಮ್ಮನೆ ಉಸಿರಾಡು ನಿಮ್ಮ ಸವಾಲುಗಳನ್ನು ನಿಭಾಯಿಸಲು ನೀವು ಸಾಕಷ್ಟು ಬಲಶಾಲಿಯಾಗಿದ್ದೀರಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಷ್ಟು ಬುದ್ಧಿವಂತರು ಮತ್ತು ಏನು ಮಾಡಬೇಕು ಅದನ್ನು ಮಾಡಲು ಸಾಕಷ್ಟು ಸಾಮರ್ಥ್ಯರು ನಿಮ್ಮನ್ನು ಆಳವಾಗಿ ನೋಡುವುದು ಬುದ್ಧನನ್ನು ಆಳವಾಗಿ ನೋಡುವ ಏಕೈಕ ಮಾರ್ಗವಾಗಿದೆ ನೀವು ನಿಮ್ಮೊಂದಿಗೆ ಪರಿಚಯವಾದರೆ ನಿಮ್ಮ ಸ್ವಂತ ಆಂತರಿಕ ಆಕಾಶ ನಿಮ್ಮ ಬುದ್ಧರೊಂದಿಗೆ ಪರಿಚಯವಾಗುತ್ತೀರಿ ಎಲ್ಲ ವಯಸ್ಸಿನ ಎಲ್ಲ ಬುದ್ಧರು ಇಂದಿನ ವರ್ತಮಾನ ಮತ್ತು ಭವಿಷ್ಯದ ಸದಾ ನಿಮ್ಮ ಸ್ವಂತ ಅಸ್ತಿತ್ವಕ್ಕೆ ತಿಳಿಯಿರಿ ನೀನೇ ದೇವರು ಮತ್ತು ನೀನೇ ಭಕ್ತ ನೀನು ಪೂಜಕ ಪುರೋಹಿತ ಪೂಜಕ ಮತ್ತು ನೀವು ಇದನ್ನು ನೆನಪಿಸಿಕೊಳ್ಳುವವರಿಗೆ ನೀವು ಅಲೆದಾಡುವುದನ್ನು ಮುಂದುವರಿಸುತ್ತೀರಿ ಅದಕ್ಕಾಗಿಯೇ ಬುದ್ಧನು ದೇವರ ಬಗ್ಗೆ ಅಥವಾ ಪ್ರಾರ್ಥನೆಯ ಬಗ್ಗೆ ಮಾತನಾಡುವುದಿಲ್ಲ ಬುದ್ಧನು ಧ್ಯಾನದ ಬಗ್ಗೆ ಮಾತ್ರ ಮಾತನಾಡುತ್ತಾನೆ ಕೋಪವನ್ನು ಪ್ರೀತಿಯಿಂದ ಕೆಟ್ಟದ್ದನ್ನು ಒಳ್ಳೆಯತನದಿಂದ ಸ್ವಾರ್ಥವನ್ನು ಔದಾರ್ಯದಿಂದ ಮತ್ತು ಸುಳ್ಳುಗಾರನನ್ನು ಸತ್ಯದಿಂದ ಜಯಿಸಬಹುದು ನಿಮ್ಮ ಬಗ್ಗೆ ಅಸೂಹೆಪಟ್ಟವರನ್ನು ದ್ವೇಷಿಸಬೇಡಿ ಏಕೆಂದರೆ ಅವರಿಗಿಂತ ನೀವು ಉತ್ತಮ ಎಂದು ಒಪ್ಪಿಕೊಂಡವರು ಇವರು ಎಲ್ಲರನ್ನು ಮೆಚ್ಚಿಸುವ ಪ್ರಯತ್ನದಲ್ಲಿ ನಾನು ನನ್ನನ್ನು ಕಳೆದುಕೊಂಡೆ ಈಗ ನಾನು ನನ್ನನ್ನು ಹುಡುಕುತ್ತಿರುವಾಗ ಎಲ್ಲರನ್ನೂ ಕಳೆದುಕೊಳ್ಳುತ್ತಿದ್ದೇನೆ ದೇವರು ಯಾರ ಭವಿಷ್ಯವನ್ನು ಮತ್ತು ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಆಲೋಚನೆ ನಮ್ಮ ನಡವಳಿಕೆ ಮತ್ತು ನಮ್ಮ ಕಾರ್ಯಗಳು ನಮ್ಮ ಭವಿಷ್ಯವನ್ನು ಬರೆಯುತ್ತವೆ ಮನುಷ್ಯರನ್ನು ಹೊರತುಪಡಿಸಿ ಈ ಭೂಮಿಯ ಮೇಲೆ ಲಕ್ಷಾಂತರ ಜಾತಿಯ ಪ್ರಾಣಿಗಳಿವೆ ಅವು ಬದುಕಲು ಯಾವುದೇ ದೇವರ ಅಗತ್ಯವಿಲ್ಲ ವಿಶ್ರಾಂತಿ ನೀವು ಉತ್ತಮ ಹೃದಯ ಮತ್ತು ಶುದ್ಧ ಉದ್ದೇಶಗಳನ್ನು ಹೊಂದಿದ್ದರೆ ಎಲ್ಲವೂ ಯಾವಾಗಲೂ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಪಾಪ ಪುಣ್ಯ ಯಾವುದು ಅಂತ ಗೊತ್ತಿಲ್ಲ ಯಾರ ಮನಸ್ಸಿಗೆ ನೋವಾಗುತ್ತೋ ಅದು ಪಾಪ ಅಂತ ಗೊತ್ತು ಮುಖದಲ್ಲಿ ನಗು ತೋರಿಸುವ ಕೆಲಸವೇ ಪುಣ್ಯ ಅಂತ ಇನ್ನೊಬ್ಬರ ಹೃದಯವನ್ನು ಗೆಲ್ಲುವ ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಡಿ ನಿಜವಾಗಿರಿ ಮತ್ತು ನೀವು ಎಂದು ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿಯನ್ನು ನೀವು ಕಾಣುತ್ತೀರಿ ಭೂತಕಾಲದಲ್ಲಿ ಸಿಲುಕಿಕೊಳ್ಳಬೇಡಿ ಭವಿಷ್ಯದ ಕನಸುಗಳಲ್ಲಿ ಕಳೆದು ಹೋಗಬೇಡಿ ವರ್ತಮಾನದತ್ತ ಗಮನಹರಿಸಿ ಇದು ಸಂತೋಷದ ಮಾರ್ಗವಾಗಿದೆ ಇತರರ ಷರತ್ತುಗಳ ಮೇಲೆ ರಾಜನಾಗುವುದಕ್ಕಿಂತ ನಿಮ್ಮ ಸ್ವಂತ ಸಂತೋಷದ ಭಿಕ್ಷುಕನಾಗುವುದು ಉತ್ತಮ ಜ್ಞಾನ ಸಂಧ್ಯಾ ಅಸಭ್ಯತೆಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ ಜನರು ನಿಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸಿದಾಗ ಅವರು ಯಾರೆಂದು ಬಹಿರಂಗಪಡಿಸುತ್ತಾರೆ ಆದರೆ ನೀವು ಯಾರೆಂದೂ ಅಲ್ಲ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ನಿಮಗೆ ಅಧಿಕಾರ ಬೇಕಾದರೆ ಜ್ಞಾನವನ್ನು ಪಡೆದುಕೊಳ್ಳಿ ಮತ್ತು ಗೌರವ ಬೇಕಾದರೆ ಒಳ್ಳೆಯ ಗುಣವನ್ನು ಹೊಂದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್